हलो फ्रेंड्स, वेलकम बैक टू माय चैनल। बटर फ्रूट बीजवन्न उपयोगिसिकोंडु मनेयल्ले हेगे ससि माडबहुदु ईजी आगि अन्नोदन्न नानु निमगे तोरिस्ता इद्दीनि। काई तुरिदु बिसाडोव ओंदु गरटवन्न उपयोगिसिकोंडु नावु ससि माडबहुदु। कोको पिट्टन्न ई रीतियागि ई गरटक्के नावु तुंबिकोळ्ळबेकु। इदु बटर फ्रूट बीज। कोको पिट्टन्न हाकि मुच्चिद्रे ओंदु एरडु तिंगळ टैम बेकागुत्ते इदु मोळके ओडेदु ससि आगोके। इदु नोडि, इदु मोळके ओडेदु ससि आगिरोदु। इदु एरडु एरडूवरे तिंगळ टैम तगोळुत्ते ई रीतियागि नोडि। इदु कूड गरटदल्लि नानु ससि माडि आ ससियन्न इदरल्लि नेट्टिरोदु। इदु ಈ ರೀತಿಯಾಗಿ ಮುಚ್ಚಿಟ್ರೆ ಅದು ಸಸಿ ಆಗುತ್ತೆ। ಸಸಿ ಆಗಿರೋದು ಕೂಡ ನನ್ನತ್ರ ಇದೆ, ಅದನ್ನ ನಿಮಗೆ ತೋರಿಸ್ತೀನಿ। ಈಗ ಇಲ್ಲಿ ಹೋಲ್ ಇರೋದ್ರಿಂದ, ಈ ಗರಟದಲ್ಲಿ ಮೂರು ಹೋಲ್ ಇರೋದ್ರಿಂದ ಅದಕ್ಕೆ ನೀರು ಪಾಸ್ ಆಗೋಕಾಗ್ಲಿ ಗಾಳಿ ಆಡೋಕಾಗ್ಲಿ ಅನುಕೂಲ ಆಗುತ್ತೆ। ಹಾಗಾಗಿ ಇದು ಮೊಳಕೆ ಬರುತ್ತೆ। ನಾವು ಈ ರೀತಿ ಇಟ್ಕೊಳ್ಳಬಹುದು। ತೆಂಗಿನ ಕಾಯಿಯ ಮೇಲಿನ ನಾರು ಇದು ಒಂದು ಒಳ್ಳೆ ಗೊಬ್ಬರ ಗಿಡಕ್ಕೆ। ಇದನ್ನ ನಾವು ಬಿಸಾಡಬಾರದು, ಗಿಡಕ್ಕೆ ಈ ರೀತಿ ಹಾಗೆ ಹಾಕಿ ಮುಚ್ಚಿದ್ರೆ ಅದು ತುಂಬಾ ಒಳ್ಳೆದು। ಇದು ಬಟರ್ ಫ್ರೂಟ್ ಗಿಡ। ನಾನು ಬಟರ್ ಫ್ರೂಟ್ ಹಣ್ಣನ್ನ ಯಾವಾಗಲೂ ತಂದಾಗ ಆ ಬೀಜವನ್ನ ಬಿಸಾಡೋದಿಲ್ಲ। 2.5 ತಿಂಗಳಾಗಿದೆ ಈ ಸಸಿಗೆ। ಇದನ್ನ ನಾನು ಈಗ ದೊಡ್ಡ ಕವರಿಗೆ ಹಾಕ್ತೀನಿ ನೋಡಿ। ಬೇರೆಲ್ಲ ಚೆನ್ನಾಗಿ ಬಂದಿದೆ, ಈ ತರ ಬೇರು ಬಂದಿದೆ, ಹಾಗೆ ಚೆನ್ನಾಗಿ ಜೀವ ಕೂಡ ಬಂದಿದೆ। ಬಟರ್ ಫ್ರೂಟ್ ಬೀಜನ ಈ ರೀತಿಯಾಗಿ ಸಸಿ ಮಾಡ್ಕೊಳ್ಳಬಹುದು ನಾವು ಮನೆಯಲ್ಲೇ। ನೆಲಕ್ಕೆ ನೆಟ್ರೆ ತುಂಬಾ ಒಳ್ಳೆದು, ಅಂದ್ರೆ ಪಾಟಲ್ ಎಲ್ಲ ನೆಡೋಕಾಗೋದಿಲ್ಲ। ಬಟರ್ ಫ್ರೂಟ್ ಗೆ ದೊಡ್ಡ ಮರ ಆಗೋದ್ರಿಂದ ಜಾಗನೂ ಬೇಕಾಗುತ್ತೆ, ಹಾಗೆ ಅದಕ್ಕೆ ನೆಲದಲ್ಲೇ ನೆಡಬೇಕಾಗುತ್ತೆ। ನೀವು ಈ ರೀತಿಯಾಗಿ ಮನೆಯಲ್ಲೇ ಬಟರ್ ಫ್ರೂಟ್ ಸಸಿಯನ್ನ ಮಾಡ್ಕೊಬಹುದು। ಈ ತೆಂಗಿನ ಕಾಯಿಯನ್ನ ತೆಗೆದಿರೋ ಗರಟ ಏನಿದೆಯೋ ಜೀವ ತರಸೋಕೆ ತುಂಬಾನೇ ಒಳ್ಳೆದು। ಇದು ಯಾವುದೇ ಗಿಡ ಇರಲಿ, ಈ ಗರಟವನ್ನ ಉಪಯೋಗಿಸಿಕೊಂಡು ಕೋಕೋ ಪಿಟ್ ಹಾಕಿ ಯಾವುದೇ ಬೀಜ ಹಾಕಿದ್ರೂ ಕೂಡ ತುಂಬಾನೇ ಚೆನ್ನಾಗಿ ಸಸಿ ಆಗುತ್ತೆ। ಹಾಗಾಗಿ ನಾನು ಈ ಒಂದು ಮೆಥಡ್ ಅನ್ನು ಉಪಯೋಗಿಸ್ತೀನಿ। ಇಲ್ಲಿ ನನಗೆ ನೆಲದಲ್ಲಿ ನೆಡೋಕೆ ಆಗೋದಿಲ್ಲ, ನನ್ನ ಹಳ್ಳಿಲೇ ಹೋಗಿ ನಾನು ಇದನ್ನ ನೆಡ್ತೀನಿ। ಇವಾಗ ಇನ್ನೂ ದೊಡ್ಡ ಕವರಿಗೆ ಅದನ್ನ ಹಾಕಿ ಇನ್ನೂ ಸ್ವಲ್ಪ ಗಿಡ ಬಲಿಷ್ಠವಾದ್ರೆ ಅದು ಬದುಕೋಕೆ ತುಂಬಾನೇ ಸಹಾಯ ಆಗುತ್ತೆ। ಎಳೆ ಗಿಡ, ಸಣ್ಣ ಗಿಡ ಆದ್ರೆ ಅದಕ್ಕೆ ಬದುಕೋಕೆ ಸ್ವಲ್ಪ ಕಷ್ಟ ಆಗುತ್ತೆ ನಾವು ನೆಲದಲ್ಲಿ ನೆಟ್ಟಾಗ। ಅದು ಬಲಿಷ್ಠವಾಗಿದ್ರೆ ಮಾತ್ರ ಅದು ಜೀವವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಬೆಳೆಯೋಕೆ ಸಹಾಯ ಆಗುತ್ತೆ। ಹಾಗಾಗಿ ನಾನು ಇವಾಗ ದೊಡ್ಡ ಕವರ್ ಅಲ್ಲಿ ಹಾಕಿ ಗ್ರೋ ಬ್ಯಾಗ್ ಅಲ್ಲಿ ಹಾಕಿ ಇದನ್ನ ಮತ್ತೆ ಸ್ವಲ್ಪ ದೊಡ್ಡ ಮಾಡಿ 6 ತಿಂಗಳಕ್ಕೆಲ್ಲ ಇದನ್ನ ನೆಡಬಹುದು। ಇವಾಗ ಇದಕ್ಕೆ 2.5 ತಿಂಗಳಾಗಿದೆ ಈ ಗಿಡಕ್ಕೆ। ಈ ತರ ಒಂದು ಬ್ಯಾಗ್ ಅಲ್ಲಿ ನಾನು ಇದನ್ನ ನೆಡ್ತೀನಿ ಇವಾಗ। ನಿಧಾನವಾಗಿ ನಾವು ಇದನ್ನ ತೆಕ್ಕೋಬೇಕು। ಅದು ಗಿಡಕ್ಕೆ ಏನು ಪೆಟ್ಟಾಗದ ರೀತಿಯಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಬೇರ್ಕೊಟ್ಟಿದೆ, ಚೆನ್ನಾಗಿ ಬಂದಿದೆ ಅಂತ। ಇವಾಗ ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಮರಳು, ಮಣ್ಣು, ಗೊಬ್ಬರನ ಹಾಕ್ತಾ ಇದ್ದೀನಿ। ಸ್ವಲ್ಪ ಕೂಡ ಗಿಡಕ್ಕೆ ಅಂದ್ರೆ ಬೇರಿಗೆ ಪೆಟ್ಟಾಗೋದಿಲ್ಲ। ಈ ರೀತಿಯಾಗಿ ನಾವು ಮಾಡಿದ್ರೆ ನೋಡಿ ಎಷ್ಟು ಕ್ಲೀನ್ ಆಗಿ ಬರುತ್ತೆ ಅಂತ।
ಗಿಡಕ್ಕೂ ಅಷ್ಟೇ ನಾವು ವಾರಕ್ಕೆ ಒಂದ್ಸಲ ಅದು ಬೆಳೆದಂತೆ ನಾವು ಎರಡೆರಡು ಮುಷ್ಟಿ ಮಣ್ಣು ಗೊಬ್ಬರ ಮತ್ತೆ ಮರಳನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಾ ಬಂದ್ರೆ ಅದು ತುಂಬಾ ಚೆನ್ನಾಗಿ ಬೇರು ಕೊಡುತ್ತೆ ಕವರನ್ನ ಈ ರೀತಿಯಾಗಿ ಮಡಿಸಿ ಅರ್ಧಕ್ಕೆ ನಾವು ತುಂಬಿಕೊಂಡ್ರೆ ಅದು ಬೆಳೆದಂತೆ ನಾವು ಹಾಕ್ತಾ ಬರಬಹುದು ಗಿಡನೂ ಕೂಡ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಒಂದು ಬೇರು ಕೊಡಕ್ಕೂ ಅದಕ್ಕೆ ಸಹಾಯ ಆಗುತ್ತೆ ಗಿಡ ಯಾವತ್ತೂ ಅಂದ್ರೆ ಬಳುಕೋದಿಲ್ಲ ಗಟ್ಟಿಯಾಗಿ ನಿಲ್ಲುತ್ತೆ ಈ ರೀತಿಯಾಗಿ ನೀವು ಮೆಥಡ್ ಅನ್ನು ಉಪಯೋಗಿಸ್ಕೊಂಡ್ರೆ ಯಾವುದೇ ಗಿಡವನ್ನಾದರೂ ಕೂಡ ಚೆನ್ನಾಗಿ ಬೆಳೆಸಿಕೊಳ್ಳಬಹುದು ಮತ್ತೊಂದು ನೆನಪಲ್ಲಿ ಇಟ್ಕೊಂಡಿರಿ ಯಾವುದೇ ಗಿಡ ಆಗಿರಲಿ ಒಂದು ಸೂರ್ಯನ ಬೆಳಕು ನೀರು ಗೊಬ್ಬರ ಎಲ್ಲಾನೂ ಕೂಡ ಅವಶ್ಯ ಇದೆ ಗಾಳಿನೂ ಕೂಡ ಬರಬೇಕು ಗಿಡ ಚೆನ್ನಾಗಿ ಬರಬೇಕು ಅಂದ್ರೆ ಗಾಳಿನೂ ಬೇಕಾಗುತ್ತೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು।